2015 ಕ್ವಶನ್ ಪೇಪರ್ ಅಲ್ಲಿ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಕೂಡ ಅದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಏನಂತ ಕಷ್ಟ ಏನಿಲ್ಲ, ಕ್ಲೀನ್ ಆಗಿ ಕೇಳಿಸ್ಕೊಡಿ. ದಿ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಈಸ್ 1,15,000. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಎಷ್ಟಿದೆ ಅಂತ 1,15,000 ರೂಪಾಯಿಗಳಿದೆ. ಇದು ಪ್ಲಸ್, ಯಾಕೆಂದ್ರೆ ಪ್ರಾಫಿಟ್ ಅಲ್ವಾ. 1,15,000 ಬರ್ತಾ ಇದೆ. ಆಮೇಲೆ ಏನೇನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಫೈಂಡ್ ಔಟ್ ಕಂಪ್ಯಾರಿಸನ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಅಂಡ್ ಫೈನಾನ್ಶಿಯಲ್ ಅಕೌಂಟಿಂಗ್ ಅಂತ ಕೇಳಿದ. ಕಂಪೇರ್ ಮಾಡ್ಬೇಕಂತ ಮಾಡೋಣ. ಏನೇನ್ ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟಿಂಗ್, ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟಿಂಗ್ ಫೈನಾನ್ಶಿಯಲ್ ಅಕೌಂಟ್ ಎರಡು ಕೊಟ್ಟಿದ್ದಾರೆ. ನಾವು ಒಂದ್ ನಿಮಿಷ ಕೇಳಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು. ನಾನು ನಿನ್ನೇನು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಓಕೆನಾ. ಯಾವುದೇ ಕಾರಣಕ್ಕೆ ಇಲ್ಲಿ ಬಂದ್ಬಿಡ್ತೀನಿ. ಏನಂತ ಬರೀತೀನಿ ಗೊತ್ತಾ, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಏನಿದು ಓಪನಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದ್ರೆ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು, ಕರೆಕ್ಟಾ. ಅದೇ ಏನಾದ್ರೂ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಕರೆಕ್ಟಾ, ಅದನ್ನ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಅರ್ಥ ಆಯ್ತಾ? ಅದೇ ತರ ಸೆಕೆಂಡ್ ಬಂದಲ್ವಾ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಕರೆಕ್ಟಾ. ಕರೆಕ್ಟ್ ಅಂದ್ರೆ ಓವರ್ ವ್ಯಾಲ್ಯೂ ಓಪನ್ ಆಗಿದ್ರೆ, ಓಪನಿಂಗ್ ಆಗಿದ್ರೆ ಆಡ್ ಮಾಡ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಆಗಿದ್ರೆ ಮೈನಸ್ ಮಾಡ್ತೀವಿ. ಇದಕ್ಕೆ ರಿವರ್ಸ್ ಆಗಿ, ಓಕೆನಾ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಕ್ಲೋಸಿಂಗ್. ವೈ ನನ್ನ ಮಗನ್ ನಂಬ್ಕೊಂಡ್ರೆ ಬರೋ ಕಷ್ಟ ಆಗುತ್ತೆ, ಯಾಮಾಡಿಸ್ಬಿಡ್ತಾನೆ. ಓಕೆ, ಈಗ ಒಂದೊಂದೇ ಐಟಮ್ ಓದೋಣ, ಓಕೆನಾ. ಓದೋಣ ಬಿಡು, ಓದೋಣ ನೋಡಿ. ಸ್ಟಾಕ್ ಅಂದ್ರೆ ನಮ್ಗೆ ಮೂರ್ ತರ ಸ್ಟಾಕ್ ಬರುತ್ತೆ. ಒಂದು ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶಿಂಗ್. ಮೂರು ಸೇರ್ಕೊಂಡು ಸ್ಟಾಕ್ ಅಂತ ಹೇಳ್ತೀವಿ. ಅವನೇನ್ ಮಾಡೋದು ಗೊತ್ತಾ, ಮೂರು ಸೆಪರೇಟ್ ಸೆಪರೇಟ್ ಆಗಿ ಕೊಟ್ಟಿದ್ದಾರೆ. ಈಗ ಸೆಪರೇಟ್ ಸೆಪರೇಟ್ ಆಗಿ ಕಂಪೇರ್ ಮಾಡ. ಈಗ ಓಪನಿಂಗ್ ಸ್ಟಾಕ್ ಮೆಟೀರಿಯಲ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನಪ್ಪ ಆಗಿದೆ, ಕಡಿಮೆ ಆಗಿದೆ. ಅಂದ್ರೆ ಓಪನಿಂಗ್ ಸ್ಟಾಕ್ ಏನಾಗಿದೆಪ್ಪ, ಅಂಡರ್ ವ್ಯಾಲ್ಯೂ ಆಗಿದೆ. ಏನಾಗಿದೆ, ಅಂಡರ್ ವ್ಯಾಲ್ಯೂ ಆಗಿದೆ. ಆಗ ಮೆಟೀರಿಯಲ್ಸ್ ಎಷ್ಟಪ್ಪ, 500 ರೂಪಾಯಿ ಅಂಡರ್ ವ್ಯಾಲ್ಯೂ, ಕರೆಕ್ಟ್. ಅಲ್ಲಿಗೆ ಅಪಾಯಿಂಟ್. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಜಾಸ್ತಿ ಆಗಿದೆ. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದೆ, ಕರೆಕ್ಟ್. ಅದೇನದು, ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಪ್ಪ ಆಗಿದೆ, 3,000. ಅಲ್ಲಿಗೆ ಅಪಾಯಿಂಟ್ ಮುಗಿಸ್ತು. ಫಿನಿಶ್ಡ್ ಗೂಡ್ಸ್ 14,000 ಕಾಸ್ಟ್ ಅಕೌಂಟಿಂಗ್ ಅಲ್ಲಿದೆ, 13,000 ಫೈನಾನ್ಶಿಯಲ್ ಅಕೌಂಟಿಂಗ್, ಕರೆಕ್ಟ್. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನಾಗಿದೆ, ಜಾಸ್ತಿ ಆಗಿದೆ. ಅಂದ್ರೆ ಓವರ್ ವ್ಯಾಲ್ಯೂಯೇಷನ್ ಆಗಿದೆ. ಫಿನಿಶ್ಡ್ ಗೂಡ್ಸ್ ಎಷ್ಟಪ್ಪ ಅದು, 1,000. ಅಲ್ಲಿಗೆ ಓಪನಿಂಗ್ ಸ್ಟಾಕ್ ಅಂತ ಮುಗಿತೇನಪ್ಪ, ಮುಗೀತು. ಮುಗಿತಾ ಇಲ್ವಾ ಅಭಿಷೇಕ್, ಅಭಿ ಮುಗಿತಾ ಇಲ್ಲ, ಅರ್ಥ ಆಗಲಿಲ್ಲ. ಈಗ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಬರೋಣ. ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ 12,000 ಇದೆ, ಏನೋ ಮೆಟೀರಿಯಲ್ಸ್. ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಎಷ್ಟಿದೆ, 11,000. ಅಲ್ಲಿಗೆ ಏನಾಗಿದೆ, ಜಾಸ್ತಿ ಆಗಿದ್ರು. ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಏನಿದು, ಓವರ್ ವ್ಯಾಲ್ಯೂ ಅಭಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಕರೆಕ್ಟಾ. ಅಲ್ಲಿಗೆ ಮೆಟೀರಿಯಲ್ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಆಗಿದೆ. ಎಲ್ಲಿ ಕಾಸ್ಟ್ ಅಕೌಂಟ್ ಎಷ್ಟು ಜಾಸ್ತಿ ಆಗಿದೆ, 1,000 ರೂಪೀಸ್ ಜಾಸ್ತಿ. ಹಾಗೆ ವರ್ಕ್ ಇನ್ ಪ್ರೋಗ್ರೆಸ್ ಅದು ಕೂಡ ಅದು ಕಡಿಮೆ ಆಗಿದೆ. ಕಡಿಮೆ ಆಗಿದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಪ್ಪ ಆಗಿದೆ, 1,500. ನೆಕ್ಸ್ಟ್ ಫಿನಿಶ್ ಗೂಡ್ಸ್ ಜಾಸ್ತಿ ಆಗಿದೆ, ಕರೆಕ್ಟಾ. ಫಿನಿಶ್ ಗೂಡ್ಸ್ ಎಷ್ಟಾಗಿದೆ, 2,000 ಜಾಸ್ತಿ ಆಗಿದೆ. ಅಷ್ಟೇ ಅದೇನಪ್ಪ, ನೋಡಪ್ಪ ಇಷ್ಟು ದೊಡ್ಡ ರಾಮಾಯಣ ಮುಗಿದೋಯ್ತು 2 ನಿಮಿಷಕ್ಕೆ. ಎಷ್ಟು ನಿಮಿಷಕ್ಕೆ, 2 ನಿಮಿಷಕ್ಕೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡೋಣ, ಡೈರೆಕ್ಟರ್ಸ್ ಫೀ ನೋಡಿ. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ಡೈರೆಕ್ಟರ್ಸ್ ಫೀಸ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಫೀಸ್ ಅವೆಲ್ಲ ರೆಕಾರ್ಡ್ ಮಾಡಲ್ಲ. ಅದೆಲ್ಲ ಮಾಡೋದಲ್ಲಿ ಇಲ್ಲಿ ಅಮೌಂಟ್ ಇರುತ್ತೆ, ಇಲ್ಲಿ 0 ಇರುತ್ತೆ. ಇಲ್ಲಿ 0 ಇದ್ರೆ ಏನ್ ಮಾಡಬೇಕು, ಆಡ್ ಮಾಡಬೇಕು, ಕರೆಕ್ಟಾ. ಮೂರನೇ ಪಾಯಿಂಟ್ ಡೈರೆಕ್ಟರ್ಸ್ ಫೀ ಎಷ್ಟಪ್ಪ, ಓನ್ಲಿ ಇನ್ FA 1,500.
ನೆಕ್ಸ್ಟ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಇದು ಕೂಡ ಅಷ್ಟೇ ಬಾಸು. ಆರ್ ಬಿ ಡಿ ಏನಿದು, ಆರ್ ಬಿ ಡಿ ಎಷ್ಟು? 6,000. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಡ್, ಇದು ಕೂಡ ಅಷ್ಟೇ. ಇಂಟ್ರೆಸ್ಟ್ ಪೇಡ್ ಎಷ್ಟು? 1,000. ನೆಕ್ಸ್ಟ್ ಟ್ರಾನ್ಸ್ಫರ್ ಫೀ ರಿಸೀವ್, ರಿಸೀವ್ಡ್ ಅಂದ್ರೆ ಇನ್ಕಮ್ ಎಕ್ಸ್ಪೆನ್ಸ್, ಇನ್ಕಮ್ ಅಂದ್ರೆ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಟ್ರಾನ್ಸ್ಫರ್ ಫೀ ರಿಸೀವ್ ಎಷ್ಟಪ್ಪ? 800. ಆಮೇಲೆ ರಿಸೀವ್ಡ್, ಹೌದಾ, ರಿಸೀವ್ಡ್, ರಿಸೀವ್ಡ್ ಅಲ್ಲ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್ 400. ವೆರಿ ಗುಡ್, ಕರೆಕ್ಟ್. ನೆಕ್ಸ್ಟ್ ಗೊತ್ತಾಯ್ತು, ರೆಂಟ್ ಚಾರ್ಜ್ ಇನ್ ಕಾಸ್ಟ್ ಅಕೌಂಟಿಂಗ್ ಬಟ್ ನಾಟ್ ಇನ್ ಎಫ್ ಎ, ಅಂದ್ರೆ ರೆಂಟ್ ಇಲ್ಲಿ ಕೊಟ್ಟವನು ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ರೆಕಾರ್ಡ್ ಮಾಡೋ, ಕರೆಕ್ಟ್ ಏನಪ್ಪ? ರೆಂಟ್ ಚಾರ್ಜ್ ಇನ್ ಕಾಸ್ಟ್ ಅಕೌಂಟಿಂಗ್ ನಾಟ್ ಇನ್ ಎಫ್ ಎ, ಅಲ್ಲಿ ಇಲ್ಲಿ ರೆಕಾರ್ಡ್ ಮಾಡಿದ್ರೆ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದ್ರೆ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ರೆಂಟ್ ಓನ್ಲಿ ಇನ್ ಸಿ ಎ, ಕರೆಕ್ಟಾ? 5,000. ನೆಕ್ಸ್ಟ್ ಗುಡ್ ವಿಲ್, ಯಾವಾಗಲೂ ಗುಡ್ ವಿಲ್ ಎಲ್ಲಿ ಬರುತ್ತೆ? ಲೆಸೆ ಅವೆಲ್ಲ, ಕರೆಕ್ಟಾ? ಅವ್ರು ಕೇಳೋದು ಮಾಡೋದು ಏನು ಬೇಕಾಗಿಲ್ಲ, ಗುಡ್ ವಿಲ್ ರಿಟನ್ ಆಫ್ ಎಷ್ಟು? 5,000. ಆಮೇಲೆ ಏನಿದ್ಯೋ ಅದು ಏನ್ ಮಾಡ್ಬೇಕು? ಅದು ಲೆಸೆ. ಇಂಥವೆಲ್ಲ ಪಾಯಿಂಟ್ ನಾಲ್ಕು ಇಟ್ಕೊಂಡ್ರೆ 5 ನಿಮಿಷದಲ್ಲಿ 15 marks. ನೆಕ್ಸ್ಟ್ ಏನಿದ್ಯಾ, ಓವರ್ ಹೆಡ್ ಇನ್ಕರ್ಡ್ 50,600 ಬಟ್ ಓವರ್ ಹೆಡ್ ಅಬ್ಸಾರ್ಬ್ಡ್ ಅಮೌಂಟ್ ಇಟ್ ರುಪೀಸ್ 48,000. ನೋಡಿ, ಇನ್ಕರ್ಡ್ ಅಂದ್ರೆ ಆಗಿರೋದು, ಖರ್ಚಾಗಿರೋದು 50,600, ಬಟ್ ನಾವು ಬುಕ್ ಅಲ್ಲಿ ಬರೆದಿರೋದು 48,100. ಓವರ್ ಹೆಡ್ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ, ಹೌದಾ? ಸಿ, ಇನ್ಕರ್ಡ್ ಅಂದ್ರೆ ಏನು? ನಮಗೆ ಖರ್ಚು ಆಗಿರೋದು, ಆಕ್ಚುಯಲ್ ಆಗಿರೋದು 50,600. ನಾವು 50,600 ಎಕ್ಸ್ಪೆನ್ಸಸ್ ಅಂತ ಬರೀಬೇಕಾಗಿತ್ತು. ಆದ್ರೆ ಎಷ್ಟು ಬಂದಿದೀವಪ್ಪ? 48,100. ಅಲ್ಲಿಗೆ 48,100 ರುಪೀಸ್ ಬಂದಿದ್ದೀವಿ. ಎಷ್ಟು ಅಮೌಂಟ್ ಜಾಗದಲ್ಲಿ? 50,600 ರೂಪಾಯಿ ಜಾಗದಲ್ಲಿ. ಅದೇ ಕಡಿಮೆ ಬಂದಿದ್ವಿ, ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗಿರುತ್ತೆ? ಜಾಸ್ತಿ ತೋರಿಸ್ತಾ ಇರುತ್ತೆ. ಈಗ ಏನ್ ಮಾಡ್ಬೇಕು? ಕಡಿಮೆ ಮಾಡಬೇಕು. ಜಾಸ್ತಿ ತೋರಿಸ್ತಾ ಇರ್ತಾರೆ ಪ್ರಾಫಿಟ್, ಏನ್ ಮಾಡ್ಬೇಕು? ಎಷ್ಟು ಡಿಫ್ರೆನ್ಸ್? ಓವರ್ ಹೆಡ್ಸ್ ಅಂಡರ್ ರೆಕಾರ್ಡ್ ಇನ್ ಸಿ ಎ ಎಷ್ಟು? 2,500. ಓಕೆ, ಅಷ್ಟೇನಾ? ವಿನಯ ಇದೆಯಾ? ಇನ್ನೇನೇ ಇಲ್ಲ. ಯಾವ್ದಾದ್ರು ಪಾಯಿಂಟ್ ಅರ್ಥ ಆಗಿಲ್ಲ ಅಂತ ಹೇಳಿ ಹೇಳ್ಕೊಡಿ ಸರ್. ಲಾಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಇದನ್ನ ಓವರ್ ಹೆಚ್ ಗುರು, ನಮ್ ಖರ್ಚಾಗಿರೋದು 50,600 ರೂಪಾಯಿ, ಬಟ್ ನಾವು ಬೈ ಮಿಸ್ಟೇಕ್ ಏನ್ ಮಾಡಿದೀವಿ? 48,100 ರೂಪಾಯಿ ಬಂದಿದ್ವಿ, ಹೌದಾ? ಆಗ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಎಕ್ಸ್ಪೆನ್ಸಸ್ ಏನಾಗಿದೆ? ಕಡಿಮೆ ಆಗಿದೆ. ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ? ಮೈನಸ್ ಮಾಡ್ತೀನಿ ಅಷ್ಟೇ. ಅಲ್ಲಿ 50,600 ಬರ್ದಿರ್ತೀನಿ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ, ಬಟ್ ಇಲ್ಲಿ ಎಷ್ಟು ಬರ್ತಿದ್ದೀನಿ? 48,100 ರೂಪೀಸ್ ಬರ್ತೀನಿ. ಅದು 2,500 ರೂಪೀಸ್ ಕಡಿಮೆ ಆಗಿದೆ. ಓಕೆ, ಫೈನ್, ನೋ ಪ್ರಾಬ್ಲಮ್. ಆಡ್ ಮಾಡಿಸ್ಟು ಆಡ್ ಮಾಡಿದ್ರೆ 16,100. ಇದು ನೆಟ್ ಪ್ರಾಫಿಟ್. ಕ್ಲಿಯರಾ? ಇದಕ್ಕಿಂತ ನೀಟಾಗಿ ಹೇಳ್ಕೊಳಕ್ಕಾಗುತ್ತ? ನೀವೇ ಹೇಳಿ, ಎಷ್ಟು ಕಷ್ಟದ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ರೆ ಅಷ್ಟು ಈಸಿಯಾಗಿ ಸಾಲ್ವ್ ಆಗ್ತದೆ, ಕರೆಕ್ಟಾ?